ಇವೆ ರಾಜಕೀಯ ವ್ಯಕ್ತಿಗಳು ಯಾವುದೇ ಪಕ್ಷದಿಂದ ಬಂದರೂ ಕೂಡ ಮುಂದಿನ ಚುನಾವಣೆಗೆ ಅವ್ರಿಗೆ ಬೆಂಬಲಿಸಿ. ನಾವು ಎಲ್ಲ ಹೆಣ್ಣುಮಗಳನ್ನು ನಾವು ಪ್ರಜಾಪ್ರಭುತ್ವವನ್ನು ಬೆಂಬಲಿಸೋರು ನಾವು. ಆದ್ರೆ ಕಳೆದ 11 ವರ್ಷದಿಂದ ಯಾರೊಬ್ಬರು ಮಾತಾಡಲಿಲ್ಲ, ನಾವು ಮಾತಾಡ್ತಾ ಇದ್ದೀವಿ. ಮಹೇಶ್ ಶೆಟ್ಟರು ಮಾತಾಡ್ತಾ ಇದ್ದಾರೆ. ಮಹೇಶ್ ಶೆಟ್ಟರು ಒಂದು ಕಡೆಗೆ ಅದಕ್ಕೊಂದು ಬೆಲೆ ಏನು ಅಂತ ಇವತ್ತು ಗೊತ್ತಾಗ್ತಾ ಇದೆ. ಓಕೆ, ಅಂದ್ರೆ ರಾಜಕೀಯ ವ್ಯವಸ್ಥೆಯಲ್ಲಿ ದೊಡ್ಡವರ ಪರವಾಗಿ ಜಾಸ್ತಿ ಜನ ಇಡ್ತಾರೆ, ಬಡವರ ಪರವಾಗಿ ಯಾರು ಇರುವುದಿಲ್ಲ. ಈ ನೋಟಾ ಅಭಿಯಾನದಿಂದ ಅವರಿಗೂ ಕೂಡ ಬುದ್ಧಿ ಬರುತ್ತೆ, ಬಡವರ ಪರವಾಗಿ ಇಡ್ತಾರೆ ಅಂತೇಳಿ ಆಗುತ್ತಾ? ಖಂಡಿತವಾಗಿ ಇದು ಸೌಜನ್ಯ ಹೋರಾಟ ಪ್ರಾರಂಭದಿಂದನೂ ಕೂಡ VIP ವರ್ಸಸ್ ಕಾಮನ್ ಮ್ಯಾನ್ ಆಗಿದೆ, ಪ್ರಭಾವಿಗಳು ವರ್ಸಸ್ ಸಾಮಾನ್ಯ ಜನಸಾಮಾನ್ಯ. ಸೌಜನ್ಯ ಹೋರಾಟದಲ್ಲಿ ಸೇರ್ತಾ ಇರುವಂತವ್ರು ಯಾರು? ಸಾಮಾನ್ಯ ಮನುಷ್ಯರು, ಬೆವರು ಸುರಿಸಿ ದುಡಿಯುವಂತ ಜನ ಸೌಜನ್ಯಗಳ ಪರವಾಗಿ ಸೇರ್ತಾ ಇದ್ರು. ಮತ್ತೆ ಆ ಅತ್ಯಾಚಾರಿಗಳ ಪರವಾಗಿ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್, ಆನಂತರ ಅತ್ಯಾಚಾರಿಗಳ ದೊಡ್ಡ ದೊಡ್ಡ ಲೀಡರ್ಗಳು ಅವ್ರ ಜೊತೆಗಿದ್ರೆ ಕಾರ್ಯಕರ್ತರು ಹೋರಾಟದಲ್ಲಿದ್ದಾರೆ. ಆದ್ರೆ ಸಾಮಾನ್ಯ ಕಾರ್ಯಕರ್ತರು, ಎಲ್ಲಾ ಪಕ್ಷದ ಕಾರ್ಯಕರ್ತರು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಆ ಪಕ್ಷದ JDS ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಆ ಪಕ್ಷದ ಕಾರ್ಯಕರ್ತರು ನಮ್ಮ ಹೋರಾಟದಲ್ಲಿದ್ದಾರೆ. ಅಂದ್ರೆ ಇದು ಜನಸಾಮಾನ್ಯನ ಹೋರಾಟ, ಜನಸಾಮಾನ್ಯನ ಧ್ವನಿ ಇದು. ಬರೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಅಥವಾ ರಾಜ್ಯಾದ್ಯಂತ? ಇಡೀ ರಾಜ್ಯಾದ್ಯಂತ ನಾವು ಕರೆ ಕೊಟ್ಟಿದ್ದೀವಿ ಸರ್, ಇಡೀ ರಾಜ್ಯಾದ್ಯಂತ ಕರೆ ಕೊಟ್ಟಿದ್ದೀವಿ. ಮತ್ತು ರಾಜ್ಯಾದ್ಯಂತ ಅನೇಕ ಕಡೆಯಿಂದ ನಮಗೆ ಫೋನ್ ಬರ್ತಾ ಇದೆ, ಈ ಸಾರಿ ನಾವು ನೋಟಾಕ್ಕೆ ನಾವು ಮತ ಚಲಾಯಿಸ್ತೀವಿ ಮತ್ತು ನಾವೇ ಸ್ವಯಂ ಪ್ರೇರಿತವಾಗಿ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ನೋಟಾ ಅಂದ್ರೆ ಬಲವಂತವಾಗಿ ನಾವು ಯಾರಿಗೂ ಹೇಳ್ತಾ ಇಲ್ಲ, ಇದೆಲ್ಲವೂ ಕೂಡ ಸ್ವಯಂ ಪ್ರೇರಿತವಾಗಿ ಆಗ್ತಾ ಇರುವಂತಹ ಒಂದು ಜಾಗೃತಿ ಅಭಿಯಾನ ಇದೆ. ನೋಡಿ, ಇದು ಯಾವತ್ತಿಗೂ ಕೂಡ ಒಂದು ನಿರೀಕ್ಷೆಗೂ ಕೂಡ ಮೀರಿ, ನಿರೀಕ್ಷೆಗೂ ಕೂಡ ಮೀರಿ ಈ ಒಂದು ಅಭಿಯಾನ ಆಗ್ತಾ ಇದೆ. ನಾವು ಹೇಳಿದ್ವಿ, ರಾಜಕೀಯ ಪಕ್ಷದ ಅಭ್ಯರ್ಥಿ ಯಾವ ರೀತಿ ಚುನಾವಣೆ ಪ್ರಚಾರ ಮಾಡ್ತಾರೋ ಅದಕ್ಕಿಂತ ಜಾಸ್ತಿಯಾಗಿ ನಾವು ಮಾಡ್ತೇವೆ ಅಂತ ನಾವು ಹೇಳಿದ್ವಿ. ನೋಟಾ ಅಷ್ಟು ನೀವು ಸುಲಭವಾಗಿ ಇಟ್ಟುಕೊಳ್ಬೇಡಿ. ನೋಟಾ ಒಂದು ಗಂಭೀರವಾದಂತಹ ಹೋರಾಟ, ನ್ಯಾಯಪರವಾಗಿಯೂ ಇರುವಂತಹ ಹೋರಾಟ. ಮೊನ್ನೆ ಹುಬ್ಬಳ್ಳಿಯಲ್ಲಿ ಒಂದು ಹೆಣ್ಮಗಳನ್ನ ಕ್ರೂರವಾಗಿ ಚುಚ್ಚಿ ಚುಚ್ಚಿ ಕೊಂದು ಹಾಕಿದ ಒಬ್ಬರು. ನಾವು ಪ್ರತಿಯೊಂದು ಹೋರಾಟದ ವೇದಿಕೆಯಲ್ಲಿ ಹೇಳ್ತಾ ಇದ್ದೀವಿ, ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಈ ಹೋರಾಟ ಅಂತ ಹೇಳಿ. ಅದರ ಸಲುವಾಗಿ ಇವತ್ತು ನೋಡಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇವು ಯಾರೇ ಒಬ್ರು ಕೂಡ, ದಯವಿಟ್ಟು ಇದನ್ನ ಎಲ್ಲರೂ ಕೂಡ ಗಮನಿಸಬೇಕಾಗತ್ತೆ. ರಾಜಕೀಯ ಪಕ್ಷದವರು ಗಮನಿಸಿ, ನೀವು ಒಂದು ರೂಪಾಯಿನೂ ಕೂಡ ಕೊಡದೆ ಇಷ್ಟು ಜನ ಕಾರ್ಯಕರ್ತನ ತರಕ್ಕಾಗುತ್ತಾ? ಸ್ವತಃ ಅವರೇ ಖರ್ಚು ಮಾಡಿಕೊಂಡು ಅವರೇ ಸ್ವಯಂ ಪ್ರೇರಿತವಾಗಿ ಇಷ್ಟೊಂದು ಜನ ಬರ್ತಾ ಇದ್ದಾರೆ. ಒಬ್ಬ ರಾಜಕೀಯ ಪಕ್ಷದ ರ್ಯಾಲಿಗೆ 500,000 2,000 ಕೊಟ್ಟಿವೆ ಅಂತ ಹೇಳಿದ್ರು ಜನ ಬರ್ತಾ ಇಲ್ಲ ಇವತ್ತು ದಕ್ಷಿಣ ಕನ್ನಡದಲ್ಲಿ, ಇದು ವಾಸ್ತವ. ಇವತ್ತು ಒಂದು ಬೈಕ್ ರ್ಯಾಲಿ ಮಾಡೋದಕ್ಕೆ ಒಬ್ಬರಿಗೆ 2,000 ಕೊಡ್ತೀನಿ ಅಂತ ಹೇಳಿದ್ರು ಬರಕ್ ತಯಾರಿಲ್ಲ. ಆದ್ರೆ ಇವತ್ತು ಒಂದು ಗ್ರಾಮದಿಂದ ಇಷ್ಟೊಂದು ಜನ ಈ ಕಾರ್ಯಕರ್ತರ ಬಗ್ಗೆ ನನಗೆ ಹೆಮ್ಮೆ ಇದೆ. ನಿಜವಾಗ್ಲೂ ದೇಶದ ಆಸ್ತಿ ಅಂದ್ರೆ ಇವರ ದೇಶಕ್ಕೆ ಸಲುವಾಗಿ, ನ್ಯಾಯಕ್ಕೆ ಸಲುವಾಗಿ ಹೋರಾಟ ಮಾಡ್ತಿರುವಂತಹ ಇವರೇ ನಿಜವಾದಂತಹ ಯುವಕರು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಒಂದು ಮಾತಿಗೆ ಇಡೀ ದಕ್ಷಿಣ ಕನ್ನಡ, ಇಡೀ ಕರಾವಳಿ ಜಿಲ್ಲೆ ಉಡುಪಿ ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಅವರ ಮಾತಿಗೆ ಎಷ್ಟು ಬೆಲೆ ಇದೆ ಅನ್ನೋದನ್ನ ಈ ಒಂದು ಹೋರಾಟ ತೋರಿಸ್ತಾ ಇದೆ. ಸರ್ ಜೊತೆಗಿದ್ದಾರೆ ಮಹೇಶ್ ಶೆಟ್ಟರು? ಖಂಡಿತ ಇದ್ದಾರೆ, ಮಹೇಶ್ ಶೆಟ್ಟರು ಕೂಡ ಜೊತೆಗಿದ್ದಾರೆ. ಮಹೇಶ್ ಶೆಟ್ಟರ ಒಂದು ಧ್ವನಿ ಇದು, ಸೌಜನ್ಯ ತಾಯಿಯ ಧ್ವನಿ. ಸೌಜನ್ಯ ತಾಯಿಯ ಕರಳಿನ ಕೂಗನ ಯಾರು ಕೂಡ ಕೇಳಿಸ್ಕೊಳ್ಳಿಲ್ಲ, ಯಾವ ರಾಜಕೀಯ ಪಕ್ಷದವರು ಕೇಳಿಸ್ಕೊಳ್ಳಿಲ್ಲ, ಜನರು ಕೇಳಿಸ್ಕೊಂಡು ಸ್ವತಃ ಜನರೇ ನಿಂತಿದ್ದಾರೆ. We are the champions.
ಮಾತಾ ಕೀ, ಬಲ ಭಾರತ್ ಮಾತಾ ಕೀ, ಸನಾತನ ಹಿಂದೂ ಧರ್ಮ ಕೀ, ವಿ ವಾಂಟ್, ವಿ ವಾಂಟ್, ವಿ ವಾಂಟ್, ವೋಟ್ ಫಾರ್, ವೋಟ್ ಫಾರ್, ವೋಟ್ ಫಾರ್, ವೋಟ್ ಫಾರ್, ವೋಟ್ ಫಾರ್, ವೋಟ್ ಫಾರ್, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಯಾತಕ್ಕಾಗಿ ಮತದಾನ, ನ್ಯಾಯಕ್ಕಾಗಿ ಮತದಾನ, ಯಾತಕ್ಕಾಗಿ ನೋಟ, ನ್ಯಾಯಕ್ಕಾಗಿ ನೋಟ, ಯಾತಕ್ಕಾಗಿ ನೋಟ, ನ್ಯಾಯಕ್ಕಾಗಿ ನೋಟ, ಯಾತಕ್ಕಾಗಿ ನೋಟ, ನ್ಯಾಯಕ್ಕಾಗಿ ನೋಟ, ಎಲ್ಲರೂ ಹೇಳಿ, ಎಲ್ಲರೂ ಹೇಳಿ, ಎಲ್ಲರೂ ಹೇಳಿ, ಎಲ್ಲರೂ ಹೇಳಿ, ಯಾತಕ್ಕಾಗಿ ಮತದಾನ, ನ್ಯಾಯಕ್ಕಾಗಿ ಮತದಾನ, ಯಾತಕ್ಕಾಗಿ ನೋಟ, ನ್ಯಾಯಕ್ಕಾಗಿ ಮತದಾನ, ಯಾತಕ್ಕಾಗಿ ನೋಟ, ನ್ಯಾಯಕ್ಕಾಗಿ ನೋಟ, ಬೇಕೇ ಬೇಕು, ಬೇಕೇ ಬೇಕು, ಒಂದೇ ಒಂದೇ ಒಂದೇ. ಅಲ್ಲ ಅಲ್ಲಿ ಹೋಗಿ ಹ್ಯಾಂಡಲ್ ಕೊಡೋದಲ್ಲ, ಅಲ್ಲಿ ಅಲ್ಲಿ ಕೊರಗಜ್ಜ ಸಾನಿಧ್ಯ, ಅಲ್ಲಿ ಜನ ಇದ್ದಾರೆ ತುಂಬಾ, ಕೊರಗಜ್ಜ ಸಾನಿಧ್ಯದಲ್ಲಿ ಹೋಗಿ ಅಲ್ಲಿ ರಿಟರ್ನ್ ಆಗಿ ಈ ಕಡೆ ಹೋಗುದು ಉಜಿರೆ. Hey!